हलो एव्रीवान वेलकम बैक टू मई चानल गुड मॉर्निंग हेगिदीरा चेनागिदीरा इवत्त नानु डेली ब्लॉग माड्तायिदीनि इवत्त बेळबेळगेने ब्लॉग स्टार्ट माडिदीनि इदेनप्प तोरिस्ता नीवु मातादतिद्रा अन्कोबहुदु हळ्ळि कडे इदल्ल मामूलु काणोदु ओंदु कप्पेन हाम हिडिदिदे अदन्न निम्म जोते नानु शेर माड्कोंता इदीनि हागे इदर जोते ನನ್ನ ವೆಲ್ಕಮ್ ಸ್ಪೀಕಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅದಕ್ಕೆ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಎಲ್ಲ ವಿಡಿಯೋಸ್ ನಿಮ್ಮ ನೋಟಿಫಿಕೇಷನ್ ಸಿಗುತ್ತೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ಕಂಟಿನ್ಯೂ ಮಾಡೋಣ ನೆನ್ನೆ ಅಂತೂ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಎಷ್ಟಂದರೆ ಭಯ ಆಗ್ಬಿಟ್ಟಿದ್ದು ಅಷ್ಟೊಂದು ಮಳೆ ಸೊ ನೈಟು 2 ಗಂಟೆಗೆ ಸ್ಟಾರ್ಟ್ ಆಗಿದ್ದ ಮಳೆ ಬೆಳಗ್ಗೆನೆ ಒಂದು 10 ಗಂಟೆ ಹಾಗೆ ಸ್ಟಾಪ್ ಆಯಿತು ಸೊ ಮನ್ವಿತ್ತು ಮಲ್ಲಿಗೆ ಎದ್ದಿದ್ದಾನೆ ಇವಾಗ ಸೊ ನಾವು ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಅಡುಗೆ ಮಾಡೋಕ್ಕೆ ಸೊ ಚಕ್ಲಿ ಕೂಡ ಮಾಡಿರಲಿಲ್ಲ ನಿನ್ನೆ ಮಾಡೋಕ್ಕೆ ಅಂದರೆ ನಾವು ಬಂದಿದ್ದು ನಿನ್ನೆ ಸೊ ನಿದ್ದೆ ಇರಲಿಲ್ಲ ಅಂತ ಹೇಳಿ ಅತ್ತೆ ಬೇಡ ನಾಳೆ ಸುಸ್ತಾಗಿದೆಯಾ ನಾಳೆ ಮಾಡೋಣ ಅಂತ ಹೇಳಿದ್ರು ನಾವು ಸ್ವಲ್ಪನೆ ಮಾಡ್ಕೊತಾ ಇದ್ದೀವಿ ಸೊ ಏನು ಅಲ್ಲಿ ನೋಡು ಸ್ವಲ್ಪನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ ಮತ್ತೆ ಒಬ್ಬಟ್ಟು ಕೂಡ ಮಾಡಬೇಕು ಸೊ ಅದನ್ನ ರೆಡಿ ಮಾಡ್ತಾ ಇದ್ದಾರೆ ಅತ್ತೆ ಇವಾಗ ಹೋಗಬೇಕು ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕು ಮನ್ವಿತ್ ಕೈಯೇ ಬಿಡ್ತಾ ಇಲ್ಲ ಬೆಂಗಳೂರಲ್ಲಿ ಯಾವ ತರ ಆಡ್ತಾ ಇದೆ ಸುಮ್ಮನೆ ಆ ಕಡೆ ಕಡೆ ಆಡ್ತಾ ಇದೆ ಇಲ್ಲಿ ಮಾತ್ರ ಯಾರಾದರೂ ಒಬ್ರು ಎತ್ಕೊಂಡೇಬೇಕು ನೋಡಿ ನಾನು ಎತ್ಕೊಂಡಿದ್ದೀನಿ ಸೊ ಮತ್ತೊಂದು ಏನಂತ ಅಂದರೆ ಮನ್ವಿತ್ತು ಅವರ ಅಜ್ಜಿ ಜೊತೆ ಇದ್ರೂ ಲುಕ್ ನೋಡಿ ಲುಕ್ ಲುಕ್ ಮನ್ವಿತ್ತು ಅವರ ಅಜ್ಜಿ ಜೊತೆ ಇದ್ರೂ ನಾನು ಸ್ವಲ್ಪ ಅವನ ಮುಂದೆ ಇರಲೇಬೇಕು ಸೊ ನಾನು ಎಲ್ಲೂ ಕಣ್ಮರೆ ಆದೆ ಅಂದರೆ ಅವಳಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಸೊ ಅದನ್ನೇ ಹೇಳ್ತಾ ಇದ್ರು ಇಬ್ಬರೇ ಇದ್ವಲ್ಲ ನಾನು ಹಸ್ಬೆಂಡ್ ನಮ್ಮಿಬ್ಬರೇ ನೋಡಿ ನೋಡಿ ಅವನಿಗೆ ಅಭ್ಯಾಸ ಆಗಿಬಿಟ್ಟಿದೆ ಸೊ ಇವಾಗ ಎದ್ರ ಜೊತೆ ಹೋಗ್ತಾನೆ ಬಟ್ ನಾವು ಜೊತೆ ಇರಬೇಕು ಅಷ್ಟೇ ನಾವು ಜೊತೆ ಇದ್ದರೆ ಸುಮ್ಮನೆ ಇರ್ತಾನೆ ಆಡ್ತಾ ಇರ್ತಾನೆ ಸೊ ಇವಾಗ ಹೋಗಬೇಕು ನಾವು ಕೂಡ ತುಂಬಾ ಕೆಲಸ ಇದೆ ಇವಾಗ ಹೋಗಿ ಮಾಡಬೇಕು ನೆಕ್ಸ್ಟು ಹಸ್ಬೆಂಡ್ ಕಾಲ್ ಮಾಡಿದ್ರು ನಾಳೆ ಹಬ್ಬ ಅಲ್ವಾ ಸೊ ಮಿಸ್ ಮಾಡ್ಕೊತ ಇದ್ದಾರೆ ಹೇಳಿದ್ರಿ ಹೇಳಿದ್ವಿ ಅವರಿಗೆ ಒಂದೇ ದಿನ ರಜೆ ಇರೋದ್ರಿಂದ ಪಾಪ ಬರೋಕ್ಕಾಗಲ್ಲ ಸೊ ನಾವೇ ಮಾಡ್ಕೊಳ್ಬೇಕು ನಾಳೆ ನಮ್ಮ ಮತ್ತೆ ಬರ್ತಿದ್ದಾರೆ ನನ್ನ ಹಸ್ಬೆಂಡ್ ತಂಗಿ ಸೊ ಅವ್ರು ಮನ್ವಿತ್ತು ನೋಡಿದೆ ಎಷ್ಟು ದಿನ ಆಗೋಯ್ತೋ ಪಾಪ ಗೊತ್ತಿಲ್ಲ ಸೊ ನೋಡೋಕ್ಕೆ ಬರ್ತಿದ್ದಾರೆ ಸೊ ನಾಳೆ ನಾನು ಹಬ್ಬ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಊರಿಗೆ ಹೋಗಬೇಕು ಸೊ ರಾತ್ರಿ ಒಳಗೆ ಹೋಗಬೇಕು ಸಂಜೆ ಎಲ್ಲ ಸಂಜೆ ಒಳಗೆ ಹೋಗಬೇಕು ಯಾಕಂದರೆ 4 ಗಂಟೆ ಹಿಂಗೆ ಹೋಗಬೇಕು ಚಂದಪ್ಪ ಕಾಣ್ತಾರೆ ಚಂದಪ್ಪ ನೋಡಬಾರ್ದು ಹಬ್ಬದ ದಿನ ಸೊ ಅದಕ್ಕೋಸ್ಕರ ಸಂಜೆ ಒಳಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಅದಕ್ಕೆ ಬಂದರೆ ಪಾಪ ಅವರು ಪಾಪ ನೋಡಿಲ್ಲ ಮನ್ವಿತ್ತನ ಅದಕ್ಕೋಸ್ಕರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೋಡಬೇಕು ಯಾವ ಥರ ಹೋಗುತ್ತೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಅತ್ತೆ ಏನೋ ಮಾಡ್ತಿದ್ರೆ ಅಲ್ಲಿ ಹೋಗ್ತೀನಿ ಅಲ್ಲ ಮನ್ವಿತ್ ಮನ್ವಿತ್ ಆಡ್ತಾ ಇದ್ರೆ ನನಗೆ ಕೆಲಸ ಮಾಡೋದು ಚೆನ್ನಾಗಿರುತ್ತೆ ನಾನು ಆಡೋದಿಲ್ಲ ಅಂತಾನೆ ನಾನು ಯಾರೇ ಎತ್ಕೊಂಡಿರ್ಬೇಕು ಬ್ಯಾಡ್ ಬಾಯ್ ಬಿಟ್ಟಿದ್ದಾನೆ ಮನ್ವಿತ್ ಊರಿಗೆ ಬಂದಾಗಿಂದ ಊರಿಗೆ ಬಂದಾಗಿಂದ ಮನ್ವಿತ್ ನನ್ನ ಬಿಡ್ತಾನೆ ಇಲ್ಲ ನಾನೇನಾದರೂ ಕಾಣಲಿಲ್ಲ ಅಂತ ಅಂದರೆ ಅವಳಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಸೊ ಇವಾಗ ಕೆಲಸ ಬೇರೆ ಜಾಸ್ತಿ ಇದೆ ನಾಳೆ ಹಬ್ಬಕ್ಕೆ ಸೊ ನಾನು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ನಾನು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಲಗಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ತಟ್ಟಿದರೆ ಸಾಕು ಮಲ್ಕೊಂಬಿಡ್ತಾನೆ ಅವನು ಅವನೇನು ಮಲಗೋಕ್ಕೆ ಏನು ಕಿರಿಕಿರಿ ಇಲ್ಲ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಮೊದಲು ನಾವು ಚಕ್ಲಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಚಕ್ಲಿ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಬೇಗನೆ ಮಾಡೋಣ ಸ್ವಲ್ಪ ಕಪ್ಪಾದರೆ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಸ್ಟಾರ್ಟ್ ಮಾಡಿದ್ದೀವಿ ಒಂದು 11 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ನೋಡೋಣ ಎಷ್ಟೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಹೋಳಿಗೆ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀವಿ ಇವತ್ತಾಗಿಲ್ಲ ಅಂದರೆ ಬೆಳಗ್ಗೆ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಬೆಳಗ್ಗೆ ಬೇಗ ಸ್ನಾನ ಮಾಡ್ಕೊಂಡ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀವಿ ನೋಡಬೇಕು ಮನ್ವಿತಿನ ಇಟ್ಕೊಂಡಂತೂ ಮಾಡೋಕ್ಕೆ ಅಂತೂ ಆಗೋದಿಲ್ಲ ಸೊ ಇವಾಗ ನಮ್ಮ ಅತ್ತೆ ಚಕ್ಲಿ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆನಂತರ ನಾವು ಚಕ್ಲಿ ಕೂಡ ಮಾಡಿಕೊಂಡು ನೆಕ್ಸ್ಟು ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಆನಂತರ ಕರ್ಜಿಕಾಯಿ ಮಾಡಬೇಕು ಹಾಗೆ ಮೋದಕ ಮಾಡಬೇಕು ಗಣೇಶನಿಗೆ ಪ್ರಿಯವಾದ ಮೋದಕ ಸೊ ಅದನ್ನು ಕೂಡ ಮಾಡಬೇಕು ಇವಾಗ ಚಕ್ಲಿ ಆಗ್ತಾ ಇದೆ
ನೀರ ಕೊಲ್ದನಲ್ಲ ಒಂದೊಂದನೆ ಇದ್ದಕಡೆ ಹೆಂಗ್ ಮಾತಾಡ್ಲಂಗ ಇರ್ಬೇಕು ಅವ್ರಿಗೆ ನಂತರ ನಾವು ಬೇಳೆನ ಬೇಯಿಸಿಟ್ಕೊಂಡಿದ್ದೀವಿ ಬೇಳೆಗೆ ಬೆಲ್ಲ ಹಾಕಿಬಿಟ್ಟು ಬೇಯಿಸಿಟ್ಕೊಂಡ್ಬಿಟ್ರೆ ಸ್ವಲ್ಪ ಆರಿದ ಮೇಲೆ ತಿರುವಕ್ಕೆಲ್ಲ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ ನಮ್ಮ ಅತ್ತೆ ತಿರುವಕ್ಕೆಲ್ಲ ರೆಡಿ ಮಾಡ್ಕೊಂತಾ ಇದ್ದಾರೆ ನಾವು ಕಲ್ಲಲ್ಲೇ ತಿರುವೋದು ಮಿಕ್ಸಿಲ್ ಮಾಡಿದ್ರೆ ಮತ್ತೆ ತಿಳುವಾಗ್ಬಿಟ್ರೆ ಮತ್ತೆ ಕುದಿಸ್ಬೇಕು ಅದಕ್ಕೋಸ್ಕರ ನಾವು ತಿರುವ ಒಳ್ಳಲ್ಲೇ ಈ ಥರ ಕಲ್ಲಲ್ಲೇ ತಿರುವೋದಾಗುತ್ತೆ ನಂತರ ಬೇಳೆ ಒಬ್ಬಟ್ಟು ಮಾಡೋಕ್ಕೆ ಅಂತ ಹೇಳಿ ಬೇಳೆನ ಏನು ಕುದಿಸಿರ್ತೀವಲ್ಲ ಅದರಲ್ಲಿ ನಾವು ಕಟ್ಟಿನ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ ಕಟ್ಟಿನ ಸಾರು ಮಾಡೋಕ್ಕೆ ನಮ್ಮ ಅತ್ತೆ ರೆಸಿಪಿ ಸೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇವಾಗ ಸಡನ್ಲಿ ಆಗೋದಿಲ್ಲ ರೆಸಿಪಿನ ನಾನು ಇನ್ನೊಂದು ಸಾರಿ ನಿಮಗೆ ಬ್ಲಾಗಲ್ಲಿ ಸಪ್ರೇಟಾಗಿ ತಿಳಿಸ್ತೀನಿ ಯಾವ ಥರ ಮಾಡಿದೆ ಅಂತ ಹೇಳಿಬಿಟ್ಟು ಇವಾಗ ಕಟ್ ತೆಗೆದಿಟ್ಕೊಂಡಿರೋದಿದೆಯಲ್ಲ ಅದಕ್ಕೆ ಖಾರ ಹಾಕ್ಬಿಟ್ಟು ನಾವು ರುಬ್ಕೊಂಡಿರೋ ಮಸಾಲ ಹಾಕ್ಬಿಟ್ಟು ನಾವು ಸ್ವಲ್ಪ ಉಪ್ಪು ಖಾರ ಹುಳಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಹೋಳಿಗೆ ಮಾಡಿದಾಗ ಅದ್ರ ಕಟ್ ತಗೊಂಬಿಟ್ಟು ಮಾಡೋದು ಒಂದು ಹಬ್ಬದಲ್ಲಿ ಒಂದು ಮಾಡ್ತಾರೆ ಕಟ್ ತಗೊಂಬಿಟ್ಟು ಅದರಲ್ಲಿ ಕಟ್ಟಿನ ಸಾರು ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ಸಾರು ಅಂತ ಹೇಳ್ತಾರೆ ಕೂಡ ನಾನು ಮತ್ತೆ ರೆಸಿಪಿ ಹೇಳಿ ನಿನಗೆ ಮಾಡು ಅಂತ ಅಂದರು ಮನ್ವಿತ್ ಬೇರೆ ಬಿಡ್ತಾನೆ ಇರಲಿಲ್ಲ ನಾನು ಗಂಟು ಬಿದ್ದುಬಿಟ್ಟಿದ್ದ ಸೊ ಅದಕ್ಕೋಸ್ಕರ ಅವರೇ ಮಾಡ್ತಾ ಇದ್ದಾರೆ ಲಾಸ್ಟಲ್ಲಿ ಇವರೇ ನಮ್ಮ ಅತ್ತೆ ನಾಳೆ ಹಬ್ಬ ನಾಳೆ ನಮ್ಮ ಅತ್ತೆಗೆ ಬರ್ತಾರೆ ಬೇರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರು ಎಲ್ಲ ಈ ಥರ ಚಿಕ್ಕಪಟ್ಟ ಮಾಡ್ಕೊಂಡ್ಬಿಟ್ರೆ ನಾಳೆ ಹೋಳಿಗೆ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ನಾಳೆನ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ನೈಟ್ ಆಗಿಬಿಡ್ತು ಚಕ್ಲಿ ಮಾಡಿ ಸಾಂಬಾರು ಮಾಡಿ ಅನ್ನೋಷ್ಟರೊಳಗೆ ಸಂಜೆ ಆಗಿಬಿಡ್ತು ಸೊ ಮತ್ತೆ ರಾತ್ರಿ ಸರಿಯಾಗಲ್ಲ ಮಾಡೋಕ್ಕೆ ಮನ್ವಿತ್ ಬೇರೆ ಮಲಗೋ ಟೈಮಲ್ಲಿ ತುಂಬ ಕಿರಿಕಿರಿ ಮಾಡ್ತಾನೆ ಸೊ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಬೆಳಗ್ಗೆ ನಾವು ಒಬ್ಬಟ್ಟೆಲ್ಲ ಮಾಡ್ಕೊತೀವಿ ಈಗ ಮನ್ವಿತ್ತಿಗೆ ಎಣ್ಣೆಲಿ ಹಚ್ಚಿ ನೈಟ್ ರೈಸ್ ಹಾಕಿದ್ದೀನಿ ನೀವು ಆ ಮಲಗೋ ಟೈಮು ಅದಕ್ಕೆ ಕರ್ಕೊಂಬಂದಿದ್ದೀನಿ ಮಲಗ್ಸೋಕ್ಕೆ ಅಂತ ಹೇಳಿಬಿಟ್ಟು ಅವ್ನು ಮಲಗಿಸ್ಬಿಟ್ರೆ ಇವಾಗ ಬೇಗ ನಮಗೆ ಬೇಗ ಹೇಳೋಕ್ಕೆಲ್ಲ ಚೆನ್ನಾಗಿರುತ್ತೆ ಅವ್ನು ಲೇಟಾಗಿ ಹೇಳ್ತಾನೆ ಸೊ ಅವ್ನಿಗೆ ಏಳು ಗಂಟೆಗೆ ಎದ್ದು ಎದ್ದು ರೂಢ ನಾವೇ ಎಬ್ಬಿಸ್ತಿದ್ವಲ್ಲ ಸೊ ಆ ಥರ ಎದ್ದು ಎದ್ದು ರೂಢ ಅಲ್ವಾ ಏಳು ಗಂಟೆ ಸ್ವಲ್ಪ ಹೇಳೋ ಥರ ಮಾಡ್ತಾನೆ ನಾನು ಮತ್ತೆ ಹೋಗಿ ಮಲಗಿಸ್ಬಿಟ್ಟು ಮತ್ತೆ ಮಲಗ್ತಾನೆ ಒಂದು 9 ಗಂಟೆ ಅಂತೂ ಮಲಗ್ತಾನೆ ಸೊ ಅಷ್ಟರೊಳಗೆ ನಾವೆಲ್ಲ ಕೆಲಸ ಮಾಡ್ಕೋಬೋದು
ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ. ಮತ್ತೆ ಹೊಸಡ್ರ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಬಾಯ್ ಬಾಯ್.